ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಮೂವತ್ತ್ಮೂರು ನಾವಿಲ್ಲಿ ದೀಕ್ಷಾಸ್ಥಾನದ ಸಾಮಾನ್ಯವಾದ ಪ್ರಸ್ತಾಪವನ್ನು ನಮ್ಮ ಮುಂದಿನ ಪರಿಗಣನೆಗೆ ಕಾದಿರಿಸುವ ಪ್ರಯುಕ್ತ ಈಗ ಚರ್ಚಿಸುವುದಿಲ್ಲ ಆದರೆ ವಿಶ್ವಾಸಿಗಳನ್ನು ಕ್ರಿಸ್ತನ ದೇಹದೊಳಕ್ಕೆ ಅಭಿಷೇಕಿಸಲ್ಪಡುವಂತೆ ಮತ್ತು ಆ ಮೂಲಕ ಅವರುಗಳು ಪವಿತ್ರಾತ್ಮನ ಸ್ಥಾನ ದೀಕ್ಷೆಗೊಳಗೆ ಬರುವಂತೆ ಆಹ್ವಾನಿಸಲಾಗಿದೆ ಎಂಬ ಸತ್ಯವನ್ನು ಗಮನಿಸಬೇಕಾಗುತ್ತದೆ ಪವಿತ್ರಾತ್ಮನು ಎಂಬುವುದು ಒಂದು ವ್ಯಕ್ತಿಯಾಗಿರದೆ ಅದು ಸಭೆಯು ಹೊಂದಿರುವ ಒಂದು ಶಕ್ತಿಯಾಗಿರುವ ಕಾರಣ ಈ ಆಶೀರ್ವಾದ ಹೊಂದಿದ ಎಲ್ಲರೂ ಈ ಸಭೆಯ ಸಂಬಂಧಕ್ಕೆ ಬರಬೇಕಾಗುತ್ತದೆ ಕ್ರಿಸ್ತನ ಶರೀರ ಇಲ್ಲವಾದಲ್ಲಿ ಇದನ್ನು ಹೊಂದಿಕೊಳ್ಳಲಾಗದು ನಾವು ಈ ಲೋಕದ ಸಭೆಯೊಂದರ ಸದಸ್ಯರಾಗುವುದರ ಮೂಲಕ ಅಂದರೆ ಮೆಥೋಡಿಸ್ಟ್ ದೇಹ ಪ್ರೆಸ್ಟೀರಿಯನ್ ದೇಹ ರೋಮನ್ ಕ್ಯಾಥೋಲಿಕ್ ದೇಹ ಅಥವಾ ಮಾನವ ಸಂಸ್ಥೆಯೊಂದರ ದೇಹ ಅಥವಾ ಸದಸ್ಯರಾಗುವುದರ ಮೂಲಕ ಎಂಬ ಅರ್ಥವಲ್ಲ ನಾವು ಪವಿತ್ರ ಕ್ರೈಸ್ತ ಸಭೆಯ ಸದಸ್ಯರಾಗಬೇಕು ಎಂಬುವುದು ಇದರ ಅರ್ಥ ಇದರ ಸದಸ್ಯರುಗಳನ್ನು ಅವರು ಹೊಂದಿರುವ ಪ್ರೀತಿಯ ಪವಿತ್ರಾತ್ಮನ ದೆಸೆಯಿಂದ ಖಚಿತವಾಗಿ ಗುರುತಿಸಬಹುದು ನಾವು ಈ ಹಿಂದೆ ಕಂಡುಕೊಂಡಂತೆ ಅದರ ವಿವಿಧ ಫಲಗಳ ದೆಸೆಯಿಂದ ಅವರನ್ನು ಪ್ರಾಮಾಣೀಕರಿಸಲೂಬಹುದು ಕ್ರಿಸ್ತನೊಂದಿಗೆ ನಿಜವಾಗಿ ಯಾರು ಅನ್ಯೂನ್ಯತೆ ಹೊಂದಿಕೊಳ್ಳುತ್ತಾರೋ ಮತ್ತು ಆ ಮೂಲಕ ಕ್ರಿಸ್ತನ ದೇಹದ ವಿವಿಧ ಅಂಗಗಳೊಡನೆ ಅನ್ಯುನ್ಯತೆದಲ್ಲಿರುತ್ತಾರೋ ಅಂಥವರು ಪ್ರಸ್ತುತದಲ್ಲಿ ಅಥವಾ ಎಲ್ಲಿರುತ್ತಾರೋ ಅಂಥವರು ಪ್ರಸ್ತುತದಲ್ಲಿ ಅಥವಾ ಭವಿಷ್ಯದಲ್ಲಿ ಪಂಚಶತಮ ಆಶೀರ್ವಾದಗಳನ್ನು ಬೇಡಿಕೊಳ್ಳುವ ಅಗತ್ಯವಿರುವುದಿಲ್ಲ ಆದರೆ ಅವರು ಸಂತೋಷ ಮತ್ತು ದೃಢವಿಶ್ವಾಸದೊಡನೆ ಮೂಲ ಪಂಚಶತಮ ದಿನದ ಮತ್ತು ಕುರ್ನೇಲನು ಹೊಂದಿದ ಆಶೀರ್ವಾದಗಳ ಕಡೆಗೆ ಅವುಗಳು ತಂದೆಯಾದ ದೇವರು ಕ್ರಿಸ್ತನ ಮೂಲಕವಾಗಿ ಅವರನ್ನು ತನ್ನ ಸಭೆಯೆಂದು ಅಂಗೀಕಾರ ಮಾಡುವುದರ ಒಟ್ಟಾರೆಯಾದ ಸಾಕ್ಷಿಗಳು ಎಂಬಂತೆ ಹಿಂತಿರುಗಿ ನೋಡಬಹುದು ದೈವಿಕ ವ್ಯವಸ್ಥೆಯಿಂದ ಎಲ್ಲರೂ ಪೂರ್ಣ ತೃಪ್ತರಾಗಬೇಕಾಗಿರುತ್ತದೆ ತಮ್ಮ ತಪ್ಪಾದ ಆಲೋಚನೆ ದೆಸೆಯಿಂದ ಆತನ ಚಿತ್ತಕ್ಕೆ ವಿರೋಧವಾಗಿ ಅನೇಕ ಪಂಚಶತಮ ದಿನಗಳನ್ನು ಬೇಡಿಕೊಳ್ಳುವವರ ಬಗ್ಗೆ ನಮ್ಮ ಕರ್ತನು ಕೋಪಗೊಳ್ಳುತ್ತಾನೆಂದು ನಾವು ಕೇಳುತ್ತಿಲ್ಲ ಬದಲಾಗಿ ಆತನು ಅವರ ಜ್ಞಾನವದ ಬಗ್ಗೆ ಮತ್ತು ಮಾರ್ಗ ತಪ್ಪಿದ ಪ್ರಾರ್ಥನೆಗಳ ಬಗ್ಗೆ ಸಹಾನುಭೂತಿಯುಳ್ಳವನಾಗಿದ್ದಾನೆ ಮತ್ತು ಆತನು ತನ್ನ ಸ್ವಂತ ಸ್ವಯಂ ಯೋಜನೆಗಳನ್ನು ಮತ್ತು ಏರ್ಪಾಟುಗಳನ್ನು ಬದಲಾಗಿಸದೆ ಅವರ ತಪ್ಪಾದ ನಿರೀಕ್ಷೆಗಳು ಮತ್ತು ಅವರು ಆತನ ಮಾತಿನ ಬಗ್ಗೆ ಅವರ ನಿರ್ಲಕ್ಷ್ಯ ಇವುಗಳು ಅನುಮತಿವಷ್ಟು ಆಶೀರ್ವಾದಗಳನ್ನು ಅವರ ಮೇಲೆಯೂ ಸುರಿಸುತ್ತಾನೆ ಮತ್ತು ದೈವಿಕ ಅನ್ಯನ್ಯತೆಗಾಗಿ ಅವರ ಆತ್ಮಗಳ ವಿರೋಧನವನ್ನು ಆತನು ಅಂಗೀಕರಿಸುತ್ತಾನೆ ಎಂದು ಯೋಚಿಸಿಕೊಳ್ಳಬಹುದು ಆತ್ಮಿಕ ಸ್ಥಾನಕ್ಕಾಗಿ ನಿರಂತರವಾಗಿ ಪ್ರಾರ್ಥಿಸುತ್ತಿರುವ ನಮ್ಮ ಪ್ರಿಯ ಸ್ನೇಹಿತರುಗಳು ಗಮನಿಸಬೇಕಾಗಿರುವುದು ಆ ಭವಿಷ್ಯದಲ್ಲಿ ಇಂತಹ ಮತ್ತೊಂದು ಪಂಚಶತಮಕ್ಕಾಗಿ ಪ್ರಾರ್ಥಿಸಲಿಲ್ಲ ಅಥವಾ ಆ ಬಗ್ಗೆ ಸಭೆಗೆ ಪ್ರಾರ್ಥಿಸಲು ಉಪದೇಶಿಸಲು ಇಲ್ಲ ಎಂಬುದನ್ನು ಎಂದು ಗಮನಿಸದಿರುವುದು ಆಶ್ಚರ್ಯವಾಗಿದೆ ಅಂತಹ ಸ್ನೇಹಿತರುಗಳು ತಾವು ಸ್ಫೂರ್ತಿ ಭರಿತ ಆ ಹೆಚ್ಚು ಬುದ್ಧಿವಂತರೆಂದು ಅವರಿಗಿಂತಲೂ ಪವಿತ್ರರು ಮತ್ತು ಪವಿತ್ರಾತ್ಮ ಭರಿತರಾಗಲು ತಾವುಗಳು ಇನ್ನು ಹೆಚ್ಚಿನ ಆಕಾಂಕ್ಷೆಗಳು ಎಂದು ಭಾವಿಸುತ್ತಿದ್ದಾರೋ ಅವರಲ್ಲಿ ಅಂತಹ ಯಾವುದೇ ಅಹಂಭಾವನೆಗಳಿಂದ ಕೂಡಿದ ಊಹಾನ ಭಾವನೆಗಳು ಇರಲಿಕ್ಕಿಲ್ಲ ಮತ್ತು ಅವರ ಎಲ್ಲ ಭಾವನೆಗಳು ಮುಗ್ಧ ಬಾಲಕರ ಭಾವನೆಗಳಾಗಿವೆ ಎಂದು ನಾವು ನಂಬುತ್ತೇವೆ ಈ ಮುಗ್ಧ ಮಕ್ಕಳು ಆಲೋಚನೆಗಳಿಲ್ಲದೆ ಕೆಲವೊಮ್ಮೆ ಮುಂಗೋಪಗೊಂಡವರಾಗಿ ಅನಾವಶ್ಯಕವಾಗಿ ಮತ್ತು ಅವರಿಗೆ ನೀಡಲಾದ ಮತ್ತು ವಾಗ್ದಾನಿಸಿದ ಆಶೀರ್ವಾದಿಗಳ ಆಶೀರ್ವಾದಗಳಿಗಾಗಿ ಮತ್ತು ಕರುಣೆಗಾಗಿ ತಮ್ಮ ದಯಾಪಾರ ತಂದೆ ತಾಯಿಗಳಿಗೆ ಕೀಟಲೆ ಮಾಡುವವರಾಗಿದ್ದಾರೆ ಪವಿತ್ರಾತ್ಮನ ಸರ್ವಸಾಮಾನ್ಯವಾದ ದೀಕ್ಷಾ ಸ್ಥಾನ ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಯೋವೆಲ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ಬಿಡುಗಡೆ ಹೊಂದಿಕೊಂಡ ಪಾಪಿಗಳ ಸಂತಾನದವರಿಗೂ ಸರ್ವಶಕ್ತನಾದ ದೇವರಿಗೂ ಪವಿತ್ರಾತ್ಮನೇ ಪುನಃ ಸಂಧಾನ ವಹಿಸಿಕೊಳ್ಳುವವರಾಗಿದ್ದು ಕ್ರಿಸ್ತನ ಈ ಮಹಾಬಲಿದಾನದ ಉಪದೇಶವು ದೇವರು ಅನ್ಯಾಯವಂತನಾಗಿದ್ದು ಮತ್ತು ಆತನನ್ನು ನಂಬುವವರು ಮತ್ತು ಕ್ರಿಸ್ತನ ಮೂಲಕ ತಂದೆಯ ಬಳಿಗೆ ಬರಲು ಬಯಸುವವರ ಬಗ್ಗೆ ಇನ್ನೂ ಹೆಚ್ಚು ನ್ಯಾಯವಂತನಾಗುವ ದಾರಿಯೊಂದನ್ನು ತೆರೆಯುವುದಾಗಿ ಹೀಗಾಗಿ ಒಬ್ಬ ಮಹಿಮೆ ಹೊಂದಿದ ಮಧ್ಯಸ್ಥಗಾರನಾಗಿ ಆತನ ಕಾರ್ಯವು ವಿಮೋಚನೆಗೊಂಡ ಸಂತಾನದ ಅನೇಕರು ಪೂರ್ಣ ಜ್ಞಾನ ಮತ್ತು ಅವಕಾಶಗಳು ದೊರೆತಾಗ ಈ ಸಹವಾಸಕ್ಕೆ ಹಿಂದಿರುಗಲು ಸಿದ್ಧರಾಗುವುದನ್ನು ತಂದೆಯಾದ ದೇವರೊಂದಿಗೆ ಪೂರ್ಣ ಸಹವಾಸಕ್ಕೆ ತರುವಂಥದ್ದಾಗಿದೆ ಪತನಗೊಂಡ ಜನಾಂಗದವರನ್ನು ದೇವರ ಸಹವಾಸಕ್ಕೆ ಹಿಂದಿರುಗಿಸುವ ಈ ಕಾರ್ಯವನ್ನು ಎರಡು ಭಾಗವನ್ನಾಗಿ ಮಾಡುವುದರನ್ನು ನಾವು ನೋಡಬಹುದು ಫಸ್ಟ್ ಒನ್ ಈ ಸುವಾರ್ಥ ಯುಗದ ಸಭೆ ಸೆಕೆಂಡ್ ಒನ್ ಬರಲಿರುವ ಮಿಲಿಯಾಂತ್ರ ಯುಗದಲ್ಲಿ ಮಾನವ ಜಾತ್ಯ ಉಳಿದವರಲ್ಲಿ ಇಚ್ಛೆಯುಳ್ಳ ಅನೇಕರು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್